ಏನೇ ಆಗಲಿ ಈ ತರ ಒಬ್ಬಂಟಿಯಾಗಿ ಒಂದೇ ಸಮ ಮಾತಾಡ್ಕೊಂಡು ಯಾರ ಪ್ರಜ್ಞೆ ಅರಿವು ಇಲ್ಲದೆ ಹೋಗ್ತಾ ಇರೋದೇ ಒಂಥರ ಮಜಾ ಅದು ಏನಾದರೂ ಈ ತರ ರೆಕಾರ್ಡ್ ಆಗ್ತಿದೆ ಅಂತಂದ್ರೆ ನಮ್ಮ ಫೀಲಿಂಗ್ಸ್ ನಮಗೆ ಒಂಥರ ಮಜಾ ಕೊಟ್ಬಿಡುತ್ತೆ ಈಗ ಗೊತ್ತಾಗಲ್ಲ ಅದು ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬ್ ಅಲ್ಲ ಆಗ್ತೀನಲ್ಲ ಸೊ ಆವಾಗ ಅದರ ರಿಯಲ್ ಮಜಾ ಗೊತ್ತಾಗೋದು ಎಂತವರಿಗೂ ಕೂಡ ಅನ್ಸ್ಬಿಡುತ್ತೆ ಅಪ್ಪ ನಾನು ಈ ತರ ಟ್ರಿಪ್ ಹೊಡಿಬೇಕಲ್ಲ ಅಂತ ಒಂದಷ್ಟು ಜನ ಕೇಳ್ತಾ ಇರ್ತಾರೆ ನನ್ನ ಗುರು ಏನು ಮಜಾ ಮಾಡ್ತೀಯ ಗುರು ನೀನು 150 ಬೈಕ್ ಇಟ್ಕೊಂಡು ಒಳ್ಳೆ ಕೆ ಟಿ ಎಮ್ 400 600 ಸಿ ಸಿ ಗಾಡಿ ಇಟ್ಕೊಂಡಿರೋ ಥರ ಸ್ಕೋಪ್ ಕೊಡ್ತೀಯಾ ಅಂದ ಥರ ಹೊಗಳ್ತಾರೆ ಅದು ಹೊಗಳಿಕಿನ ತೆಗಳಿಕಿನ ದೇವರಡೆ ನನಗಿನ್ನೂ ಗೊತ್ತಾಗಿಲ್ಲ ಬಟ್ ಆದರೆ ನನಗಂತೂ ಮಜಾ ಇದೆ ನನಗೇನಿದೆಯೋ ಅದರಲ್ಲಿ ಹ್ಯಾಪಿನೆಸ್ ಇದೆ ಅಷ್ಟೇ ಇನ್ನೇನೀಗ 16-5ಕ್ಕೆ 2 ವರ್ಷ ಆಯ್ತಾಯ್ತು ಗುರು ನನ್ನ ಗಾಡಿ ತಗೊಂಡು ಈ ಗಾಡಿ ಬಂದಮೇಲೆ ನನ್ನ ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ ಅಂತ ನಾನು ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಒಂಥರ ಲಕ್ಷ್ಮಿ ಇದ್ದಂಗೆ ನನ್ನ ನೀಲಾಂಬರಿ ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಆಮೇಲೆ ಈ 2 ಚಕ್ರದ ಗಾಡಿಗಳಿದೆಯಲ್ಲ ಮಿಷಿನೇ ಇರ್ಬೋದು ಇದು ಬಟ್ ಆದರೆ ಮಂತ್ ಕೊಟ್ಬಿಡುತ್ತೆ ಯಾರೇನಾರು ಅಂದ್ಕೊಳ್ಳಿ ನಮ್ದೇನಿದೆಯೋ ಅದನ್ನು ನಾವು ನೋಡ್ಕೊಂಡು ಆರಾಮಾಗಿ ಹೋಗೋಣ ಅನ್ನೋದೇ ಈ ಒಂದು ವಿಡಿಯೋದ ಮೋಟಿವೇಶನ್ ಮನೋಜ ಅಷ್ಟೇ ಇನ್ನೇನಿಲ್ಲ